ನಾರ್ಮಲ್ ಆಗಿ ಪ್ರತಿಯೊಬ್ಬ ಸ್ಟಾರ್ಟ್ಅಪ್ ಬಿಸ್ನೆಸ್ ಓನರ್ಸ್ ಎರಡು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಮೊದಲನೇದು ಕ್ಲೈಂಟ್ ಅಕ್ವಿಸಿಷನ್, ಎರಡನೇದು ಪೇಮೆಂಟ್ ಕಲೆಕ್ಷನ್ ಆನ್ ಟೈಮ್. ಸೊ ಈ ಪೇಮೆಂಟ್ನ ಯಾವ ರೀತಿ ಕಲೆಕ್ಟ್ ಮಾಡೋದು ಮತ್ತು ಈ ಪೇಮೆಂಟ್ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಯಾವ ರೀತಿ ಆ್ಯಕ್ಷನ್ ತಗೊಳ್ಳೋದು, ಇದರ ಬಗ್ಗೆನೇ ಇವತ್ತು ನಾವು ನಮ್ಮ ಸಾಯಿ ಫೈಲಿಂಗ್ ಕನ್ಸಲ್ಟಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಆಗಿರುವಂತಹ ನಮ್ಮ ಗಿರೀಶ್ ಸರ್ ಜೊತೆ ಡಿಸ್ಕಸ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್, ಈ ಸ್ಟಾರ್ಟ್ಅಪ್ ಬಿಸ್ನೆಸ್ ಓನರ್ಸ್ಗೆ ಕ್ಲೈಂಟ್ ಅಕ್ವಿಸಿಷನ್ ಮಾಡೋದು ಅಂದರೆ ಒಂದು ಬಿಗ್ ಟಾಸ್ಕ್ ಸರ್. ಅದರಲ್ಲೂ ಈ ಪೇಮೆಂಟ್ ಕಲೆಕ್ಷನ್ ಮಾಡಬೇಕು ಅಂದರೆ ತುಂಬ ಕಷ್ಟದ ವಿಷಯ. ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಸರ್? ಹಾಂ, ಒಂದೊಳ್ಳೆ ಸೊಲ್ಯೂಷನ್ ಇದೆ. ಯಾವುದೇ ಸ್ಟಾರ್ಟ್ಅಪ್ ಓನರು MSME ಅಂಡರಲ್ಲಿ ರಿಜಿಸ್ಟರ್ ಆಗಿದ್ದರೆ ಮತ್ತು ಅವರು ವೆಂಡರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ, ಅಂದರೆ ಏನು ಸಪ್ಲೈ ಮಾಡ್ತೀವಿ ಏನು ಅಂತ, ಇಷ್ಟು ದಿನದಲ್ಲಿ ಪೇಮೆಂಟ್ ಮಾಡಬೇಕು ಅಂತ, ವಿತಿನ್ 45 ಡೇಸಲ್ಲಿ ಅವನು ಕಲೆಕ್ಟ್ ಮಾಡಬೇಕಾಗುತ್ತೆ ಪೇಮೆಂಟು. ಇಫ್ ವೆಂಡರ್ ಫೇಲ್ಸ್ ಟು ಪೇ ದ ಅಮೌಂಟ್, ಅಂದರೆ ಅವ್ರು ಪೇ ಮಾಡೋದಕ್ಕಾಗಲಿಲ್ಲ ಅಂದರೆ, ಅಂಡರ್ ಸೆಕ್ಷನ್ 43B ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಇಫ್ ದ ಅಗ್ರಿಮೆಂಟ್ ಹ್ಯಾಪನ್ ಬಿಟ್ವೀನ್ ಬಯ್ಯರ್ ಆ್ಯಂಡ್ ಸೆಲ್ಲರ್, ಅಂದರೆ ಸ್ಟಾರ್ಟ್ಅಪ್ ಓನರ್ ಯಾರೇ ಇರ್ತಾರೋ ಅವರು ಸೆಲ್ಲರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾಗ, ವಿತಿನ್ 45 ಡೇಸಲ್ಲಿ ಏನಾದರೂ ಅವ್ರು ಪೇಮೆಂಟ್ ಮಾಡಿಲ್ಲ ಅಂದರೆ ಅವರು ಕೋರ್ಟ್ಗೆ ಸೂ ಮಾಡಿ ಅದನ್ನ ಪೇಮೆಂಟ್ನ ರಿಕವರಿ ಮಾಡೋ ಆಪ್ಷನ್ನು ಇದೆ. ಸರ್, ಈ ಅಗ್ರಿಮೆಂಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ಅಗ್ರಿಮೆಂಟ್ ಮಾಡಿಲ್ಲ ಅಂದರೆ ಆ್ಯಕ್ಚುಲಿ ಬಯ್ಯರ್ಗೆ ಪ್ರಾಬ್ಲಮ್ ಆಗುತ್ತೆ. ಅಗ್ರಿಮೆಂಟ್ ಮಾಡಿದ್ದಾಗ 45 ಡೇಸ್ ಇರೋ ಕ್ರೆಡಿಟ್ ಲಿಮಿಟು 15 ಡೇಸ್ಗೆ ಬರುತ್ತೆ, ಅಂದರೆ 15 ಡೇಸ್ ಒಳಗಡೆನೆ ಆವಾಗ ಪೇ ಮಾಡಬೇಕಾಗಿರುತ್ತೆ. ಸರ್, ಆದರೂ ಡಿಲೇ ಮಾಡಿದ್ರೆ? ಆದರೂ ಡಿಲೇ ಮಾಡಿದ್ರೆ ಇದರಲ್ಲಿ ಬಯ್ಯರ್ ಯಾರು ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಅವರು ಡಿಕ್ಲೇರ್ ಮಾಡಿರ್ತಾರೆ, ಅಂದರೆ ಇವಾಗ ನಾನು ಪೇಮೆಂಟ್ ಮಾಡಿದ್ದೀನಿ ಅಂತ. ಅದನ್ನು ಅವರು ಅಲೋ ಮಾಡಲ್ಲ, ಯಾರು ಅಲೋ ಮಾಡಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ವಿತಿನ್ 45 ಡೇಸಲ್ಲಿ ಕ್ಲಿಯರ್ ಆಗಿಲ್ಲ ಅಂದರೆ ಅವರು ಡೇಟಾರ್ಸು ಕ್ರೆಡಿಟಾರ್ಸು ಅಂತ ಬರುತ್ತೆ. ಡೇಟಾರ್ಸ್ ಅಂದರೆ ಏನು? ಡೆಬ್ಟರ್ ಇಸ್ ಎ ಪರ್ಸನ್ ಹೂ ಓ ಮನಿ ಟು ದ ಬಿಸ್ನೆಸ್ ಕನ್ಸರ್ನ್, ಅಂದರೆ ಅವ್ರಿಗೆ ಬರಬೇಕಾಗಿರೋ ಅಮೌಂಟ್ಸು, ಮತ್ತು ಆ ಕ್ರೆಡಿಟರ್ಸಲ್ಲಿ ಅವ್ರು ಪೇ ಮಾಡಬೇಕಾಗಿರೋದು ಎಷ್ಟು ಅಮೌಂಟ್ ಇದೆ ಅಂತ ತೋರಿಸುತ್ತಲ್ವಾ, ಅದರಲ್ಲಿ ಇವರು ಅಮೌಂಟ್ ತೋರಿಸಿರ್ತಾರೆ. ಏನು ಕ್ರೆಡಿಟರ್ಸಲ್ಲಿ ಇಂಥವ್ರಿಗೆ ನಾನು ಇಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ತೋರಿಸಿರ್ತಾರೆ. ಅದ್ರ ಪ್ರಕಾರ ನೋಡಿದಾಗ ಅವರು ಎಷ್ಟು ಡೇಸ್ ಡಿಲೇ ಮಾಡಿದ್ದಾರೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಈ ಪ್ರಾಬ್ಲಮಲ್ಲಿ ಎಕ್ಸ್ಪೆನ್ಸಸ್ ಡಿಸಲೋ ಮಾಡಿದಾಗ ಅವ್ರಿಗೆ ಟ್ಯಾಕ್ಸ್ ಲಯಬಿಲಿಟಿ ಜಾಸ್ತಿ ಆಗ್ಬಿಡುತ್ತೆ. ಸರ್, ಅವರು ಏನಾದರೂ 45 ಡೇಸ್ಗಿಂತ ಲೇಟ್ ಆಗಿ ಪೇ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ? ಆದರೂ ಸಹ ಆ್ಯಸ್ ಪರ್ ದ ರೂಲ್ಸು ಅವರು 45 ಡೇಸ್ ಒಳಗಡೆ ಕ್ಲಿಯರ್ ಮಾಡಬೇಕು. ಒಂದು ಇನ್ ಕೇಸ್ ಕ್ಲಿಯರ್ ಮಾಡಿಲ್ಲ ಅಂದರೆ, ಅಗ್ರಿಮೆಂಟ್ ಆಗಿಲ್ಲ ಅಂದರೆ 15 ಡೇಸಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಕ್ಲಿಯರ್ ಮಾಡಿಲ್ಲ ಅಂದರೆ ಅವ್ರ ಎಕ್ಸ್ಪೆನ್ಸಸ್ನ ಡಿಸಲೋ ಮಾಡುತ್ತೆ ಇನ್ಕಮ್ ಟ್ಯಾಕ್ಸು. ಈ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಬೆಟರ್ ಮೈ ಸಜೆಷನ್ ಏನಂದರೆ, ವಿತಿನ್ 45 ಡೇಸಲ್ಲಿ MSMEಸ್ಗೆ ಪೇಮೆಂಟ್ನ ಕ್ಲಿಯರ್ ಮಾಡೋದು ಒಳ್ಳೇದು. ಯಾಕಂದರೆ MSMEಸು ಡೇ ಡಿಲೇ ಆದರೆ ಅವ್ರ ಬಿಸ್ನೆಸ್ ರನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ಪೇಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ಸ್ಟಾರ್ಟ್ಅಪ್ ಬಿಸ್ನೆಸಸ್ಗೆ. ಸೊ ಇದನ್ನ ಅರ್ಥ ಮಾಡಿಕೊಂಡು ಅವ್ರನ್ನು 45 ಡೇಸ್ ಒಳಗಡೆ ಕ್ಲಿಯರ್ ಮಾಡೋದು ಒಳ್ಳೇದು ಅಂತ ನನ್ನ ಸಜೆಷನ್. ಸೊ ಈ ಇನಿಷಿಯೇಟಿವಿಂದ MSME ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸ್ ಓನರ್ಸ್ಗೆ ಒಂದು ಕ್ಯಾಪಿಟಲ್ ಇಶ್ಯೂಸ್ನ ಅವಾಯ್ಡ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅಲ್ವಾ ಸರ್? ಹೌದು, ತಪ್ಪದೇ ಆಗುತ್ತೆ. ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರಿ ಸರ್, ಥ್ಯಾಂಕ್ ಯು ಸರ್. ತೊಂದರೆ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಮತ್ತು GST ರಿಲೇಟೆಡ್ ಏನೇ ಕ್ವೆಶನ್ಸ್ ಇದ್ರೂ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಸೊ MSME ರಿಜಿಸ್ಟ್ರೇಷನ್ಗೋಸ್ಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ನು ಈ ರೀತಿಯ ನಾಲೆಡ್ಜಬಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.